हलो एव्री वन वेलकम बैक टू अवर चैनल चंद्रा सोम वर्ल्ड इवतु मोटिवेशनल वीडियो ना निम जो शेयर मीनि वार ट्रिपेल हम बंद नर नान यी केसकोल्ती अम जो शेर मीनि इन द सेन्स निम्गू कूड़ा निम्म मन केसकोदे मोटिवेशन सकते शेर मीनि ಇದರಲ್ಲಿ ಯೂಸ್ಫುಲ್ ಆಗುವಂತ ಟಿಪ್ಸ್ ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸೋ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಅದು ಬರುತ್ತೆ ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಸಾಮಾನ್ಯವಾಗಿ 4-5 ದಿನ ಮನೆಯಲ್ಲಿಲ್ಲ ಅಂದ್ರೆ ಎಂಟ್ರಿ ವೇನೇ ನೋಡೋಕೆ ಅಷ್ಟು ಚಂದ ಕಾಣಲ್ಲ एव्री डे रंगोली हाकड़ोर्गे फीलिंग अंतु डेफिनेटली मनेय एंट्रेंसल्ले बागल एदुरुगडेने यावागलू कूड रंगोली अन्नोदु हाकोळ्ता इर्तीवि बट नावु मनेयल्लि इल्ले इरो कारण आ ओंदु 4-5 दिन कूड रंगोली हाकक्के आगल्ल मनेगे वापस बंदिद कूडलेने एंट्री वे अल्लि नार्मल आगि नावु याव रीति डेकोरेट माड्कोळ्तीवि रंगोली अरिशिण कुंकुमन हच्चि अदन्न माड्कोळ्ळोद्रिंद नम्म कण्णिगू कूड हितवागिरुत्ते नमगू कूड ओंदु प्लेजेंट फीलिंग अन्नोदु बरुत्ते ನಾನು ಮೇನಾಗಿ ಇಲ್ಲಿ ಶೇರ್ ಮಾಡ್ತಾ ಇರೋ ಕಾರಣ ರಂಗೋಲಿ ಉಂಡೆ ಬಗ್ಗೆ ತೋರಿಸಕ್ಕೆ ಇದು ಬಂದು ರಂಗೋಲಿ ಉಂಡೆ 100 ರೂಪೀಸ್ ಗೆ ಇಷ್ಟೊಂದು ರಂಗೋಲಿ ಉಂಡೆ ಸಿಗುತ್ತೆ ಇದು ಮಂಗಳೂರು ಉಡುಪಿ ಕಡೆ ಆದ್ರೆ ತುಂಬಾ ಚೆನ್ನಾಗಿರುವಂತ ಕ್ವಾಲಿಟಿ ಸಿಗುತ್ತೆ ನಾರ್ಮಲ್ ಆಗಿ ಎಲ್ಲಾ ಪೂಜಾ ಸ್ಟೋರ್ಸ್ ಅಲ್ಲೂ ಸಿಗಬಹುದು ಬಟ್ ಕ್ವಾಲಿಟಿ ವೈಸ್ ಅಷ್ಟು ಚೆನ್ನಾಗಿರಲ್ಲ ಅನ್ಸುತ್ತೆ ಸೋ ನೀವೇನಾದರೂ ಉಡುಪಿ ಮಂಗಳೂರು ಕಡೆ ಹೋಗೋರಾದ್ರೆ ಅದರ್ವೈಸ್ ನಿಮ್ಮ ಫ್ರೆಂಡ್ಸ್ ಆ ಕಡೆ ಏನಾದರೂ ಇದ್ರೆ ಬರಬೇಕಾದ್ರೆ ಈ ರೀತಿ ರಂಗೋಲಿ ಉಂಡೆನ ತರಕ್ಕೆ ಸಜೆಸ್ಟ್ ಮಾಡಿ ಇದನ್ನ ನಾವು ಪೌಡರ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಜಸ್ಟ್ ಒಂದು ಬೌಲ್ ಅಲ್ಲಿ ಉಂಡೆನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗುತ್ತೆ ಇಮಿಡಿಯೇಟ್ ಆಗಿ ಅದಷ್ಟಕ್ಕೆ ವಾಟರ್ ಅಲ್ಲಿ ಮಿಕ್ಸ್ ಆಗಿಬಿಡುತ್ತೆ ಈಗ ನಾನು ದ್ವಾರ ಬಾಗಲಿಗೆ ಅರಿಶಿನ ಕುಂಕುಮನ ಹಚ್ಚಿಕೊಳ್ತಾ ಇದೀನಿ ಮೊದಲು ನಾನು ಬಾಗಲನ ಐ ಮೀನ್ ಈ ಒಂದು ವಸ್ತುನ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಂಡಿದ್ದ ಆದ್ಮೇಲೆ ಗಂಧನ ಹಚ್ಚಿಕೊಳ್ತಾ ಇದೀನಿ ಈ ಒಂದು ಗಂಧನ ತುಂಬ ಡಿಫರೆಂಟಾಗೆಲ್ಲನೂ ಹಚ್ತಾ ಇರ್ತಾರೆ ಸೊ ನಿಮಗೆ ಏನಾದರೂ ಇದರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಈಗಾಗಲೇ ನಮ್ಮ ಚಾನೆಲ್ ನಲ್ಲಿ ಗಂಧನ ಯಾವ ರೀತಿ ಎಲ್ಲಾನು ಹಚ್ಚಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಪೂಜಾ ರೂಮ್ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಸಿಗುತ್ತೆ ಪೂಜೆ ಅಂದ್ರೆ ಯಾರ್ಯಾರಿಗೆಲ್ಲ ಇಷ್ಟ ಇದೆಯೋ ಅವರಿಗೆಲ್ಲಾನು ಅದ್ಭುತವಾದಂತ ಟಿಪ್ಸ್ ನ ನಾನು ಆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಸೇವ್ ಮಾಡಿ ಇಟ್ಟಿದ್ದೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಗಂಧ ಹಚ್ಚಿ ಮತ್ತೆ ನಾವು ಕುಂಕುಮನ ಹಚ್ಚಿಕೊಳ್ಳೋದ್ರಿಂದ ನೋಡಕ್ಕೆ ಲುಕ್ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ರಂಗೋಲಿನ ಹಾಕೊಳ್ತಾ ಇದೀನಿ ನಾನು ಆಗ್ಲೇ ಏನು ತೋರಿಸ್ತೆ ರಂಗೋಲಿ ಉಂಡೆಯಿಂದ ಮಾಡಿರುವಂತ ಮಿಕ್ಸ್ ಇಂದ ಹಾಕೊಳ್ತಾ ಇದೀನಿ ಜಸ್ಟ್ ನಾವು ಬಟ್ಸ್ ನ ತಗೊಂಡು ಈ ರೀತಿ ಚಾಕ್ ಪೀಸ್ ಅಲ್ಲಿ ಬರಿತೀವಲ್ವಾ ಅದೇ ರೀತಿನೇ ಬರಿತಾ ಹೋಗೋದಷ್ಟೇನೆ ಚಾಕ್ ಪೀಸ್ ನ ನೆನೆಸಿ ಬರಿಬೇಕಾದ್ರೆ ಸ್ವಲ್ಪ ಕಟ್ ಆಗಬಹುದು ಬಟ್ ಇದರಿಂದ ತುಂಬಾ ಈಜಿಯಾಗಿ ಬರಿಬಹುದು ನಮಗೆ ಯಾವ ಶೇಪ್ ಅಲ್ಲಿ ಬೇಕೋ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ನ ಆರಾಮಾಗಿ ನಾವು ಇದರಿಂದ ಬರ್ಕೊಳ್ಳಬಹುದು ನೋಡಕ್ಕೆ ಒಳ್ಳೆ ಪೇಂಟ್ ಹಾಕಿರೋ ರೀತಿಯಲ್ಲಿ ಅನ್ಸುತ್ತೆ ನಿಮಗೆ ತೇವ ಇರೋದ್ರಿಂದ ನಿಮಗೆ ಅಷ್ಟು ಕ್ಲಾರಿಟಿ ಆಗಿ ಗೊತ್ತಾಗ್ತಾ ಇಲ್ಲ ಪೂರ್ತಿ ಡ್ರೈ ಆದ್ಮೇಲೆ ಪೇಂಟ್ ಹಾಕಿದಾಗ ಯಾವ ರೀತಿ ನಮಗೆ ಕಾಣಿಸುತ್ತೋ ಅದೇ ರೀತಿನೇ ಇರುತ್ತೆ ಸಣ್ಣ ಮಕ್ಕಳಿರುವಂತ ಮನೆಗಳಲ್ಲಿ ರಂಗೋಲಿನ ಮನೆ ಎದುರುಗಡೆನೆ ಹಾಕಿದಾಗ ಹೊರಗಡೆ ಬಂದಾಗ ಒಳಗಡೆ ಹೋದಾಗ ಅವರೆಲ್ಲನೂ ತುಳಿತಾ ಇರ್ತಾರೆ ಸೋ ರಂಗೋಲಿ ಎಲ್ಲನೂ ಅರಸೋಗೋ ಚಾನ್ಸ್ ಇರುತ್ತೆ ಬಟ್ ಈ ರೀತಿ ರಂಗೋಲಿ ಉಂಡೆಯಿಂದ ನಾವು ರಂಗೋಲಿನ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ರಂಗೋಲಿ ಅನ್ನೋದು ಅರಸೋಗದಿರ ಕೂಡ ಇರುತ್ತೆ ನೋಡಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾವು ಆ ಬಾಕ್ಸ್ ನ ನಾವು ಕ್ಯಾಪ್ ನ ಕ್ಲೋಸ್ ಮಾಡಿ ಒಂದ ಕಡೆ ಇಟ್ಟುಕೊಂಡು ನೆಕ್ಸ್ಟ್ ಡೇಗೆ ನಾವು ಅದನ್ನ ಯೂಸ್ ಮಾಡ್ಕೊಳ್ಳಬಹುದು ನೋಡ್ತಾ ಇದಿರಲ್ವಾ ಸ್ವಲ್ಪ ಬಿಸಿಲು ಕೂಡ ಆಗ್ತಾನೆ ಬೀಳ್ತಾ ಇದೆ ನಿಮಗೆ ಅಷ್ಟೊಂದು ಕ್ಲಾರಿಟಿ ಆಗಿ ರಂಗೋಲಿ ಕಾಣಿಸ್ತಾ ಇಲ್ಲ ಇರಬಹುದು ಪೂರ್ತಿ ಡ್ರೈ ಆದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಾಗ್ಲೇ ಎದುರುಗಡೆನೆ ತುಳಸಿ ಕಟ್ಟೆ ಇರೋದ್ರಿಂದ ಎವ್ರಿ ಡೇ ನಾವು ಇಲ್ಲಿ ಸಣ್ಣದಾಗ್ಲಿ ಪುಟ್ಟದಾಗ್ಲಿ ಒಂದು ರಂಗೋಲಿನ ಹಾಕೊಳ್ತೀವಿ ಈಗ ನೋಡ್ತಾ ಇದಿರಲ್ಲ ಇದು ಬಂದು ನೆಕ್ಸ್ಟ್ ಡೇ ಪ್ರತಿದಿನ ಕೂಡ ರಂಗೋಲಿನ ಚೇಂಜ್ ಮಾಡ್ತಾ ಇರ್ತೀನಿ ನೋಡಿ ಪೂರ್ತಿ ಡ್ರೈ ಆದ್ಮೇಲೆ ಈಗ ನಿಮಗೆ ಕ್ಲಾರಿಟಿ ಆಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಇದು ಯಾವುದೇ ರೀತಿ ಆಗಿರುವಂತ ಪೇಂಟ್ ಅಲ್ಲ ನ್ಯಾಚುರಲ್ ಆಗಿ ರಂಗೋಲಿ ಉಂಡೆಯಿಂದ ಹಾಕಿರುವಂತಹ ಒಂದು ರಂಗೋಲಿ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ಒಂದು ವಾರ ಮನೆಯಲ್ಲಿ ಇಲ್ಲ ಅಂದ್ರೆ ತರಕಾರಿನ ಎಲ್ಲ ಖಾಲಿ ಮಾಡಿ ಹೋಗಿರ್ತೀವಿ ಒಂದು ವೇಳೆ ನಾವು ತರಕಾರಿನ ಫ್ರಿಡ್ಜ್ ಅಲ್ಲಿ ಇಟ್ಟರೂ ಕೂಡ ಸೊ ಅಷ್ಟು ಚೆನ್ನಾಗಿ ಅನ್ಸಲ್ಲ ಅನ್ನೋದ್ರಿಂದ ತರಕಾರಿ ಎಲ್ಲಾನು ಖಾಲಿ ಮಾಡಿ ಹೋಗಿದ್ದೀವಿ ಸೊ ನೆಕ್ಸ್ಟ್ ಡೇ ನಾವು ಬಂದಿದ್ದಾದ್ಮೇಲೆ ನೆಕ್ಸ್ಟ್ ಡೇಗೆ ಎಲ್ಲಾ ತರಕಾರಿಗಳನ್ನ ಕೂಡ ತಗೊಂಡು ಬಂದಿದ್ದೀವಿ ಈಗ ತರಕಾರಿನೆಲ್ಲ ಕೂಡ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಬೇಕು ಅಲ್ವಾ ಸೊ ನಾನು ಹೊರಗಡೆನೆ ಕೆಲವೊಂದು ತರಕಾರಿ ಇಡ್ತೀವಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಸೊ ಈ ಒಂದು ಬಾಸ್ಕೆಟ್ ಅಲ್ಲಿ ನಾನು ಎಲ್ಲದನ್ನ ಆರ್ಗನೈಸ್ ಮಾಡ್ಕೊಳ್ತೀನಿ ಫಸ್ಟ್ ಗೆ ಈಗ ಎಲ್ಲದನ್ನ ಕೂಡ ಖಾಲಿ ಮಾಡ್ಕೊಳ್ತಾ ಇದೀನಿ ಅಂದ್ರೆ ಅಲ್ಪ ಸ್ವಲ್ಪ ಉಳಿದಿದಲ್ಲ ಅದನ್ನ ಖಾಲಿ ಮಾಡ್ಕೊಂಡು ಈ ಒಂದು ಟ್ರೇ ನ ಫಸ್ಟ್ ಗೆ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಇಲ್ಲಿ ನಾನು ನ್ಯೂಸ್ ಪೇಪರ್ ನ ಯೂಸ್ ಮಾಡಿದೀನಿ ಕಾರಣ ನಾವು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದಾಗ ಅದರಿಂದ ಬಂದಿರುವಂತ ಧೂಳು ಸಿಪ್ಪೆ ಎಲ್ಲ ಕಲೆಕ್ಟ್ ಆಗುತ್ತೆ ಅನ್ನೋದ್ರಿಂದ ಈಗ ನೋಡಿ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ಬಟ್ಟೆನ ತಗೊಂಡು ನೀಟಾಗಿ ಹೊರಿಸ್ಕೊಳ್ತಾ ಇದೀನಿ
ಈಗ ಪುನಃ ನಾನು ಪುಟ್ ಪುಟ್ಟಾಗಿ ನ್ಯೂಸ್ ಪೇಪರ್ನ ಕಟ್ ಮಾಡಿಕೊಂಡು ಅಂದರೆ ಯಾವ ಒಂದು ಬಾಸ್ಕೆಟ್ ಟ್ರೇ ಯಾವ ಸೈಜಲ್ಲಿ ಇದೆಯೋ ಆ ಸೈಜ್ಗೆ ಕಟ್ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿನ ಇದರಲ್ಲಿ ತುಂಬಿಸ್ಕೊಳ್ಳೋಣ. ಈಗ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ ಅಲ್ವಾ? ಬಟ್ ನಾನು ಅಬ್ಸರ್ವ್ ಮಾಡ್ದಂಗೆ ಒಂದು ಮಾಲ್ಗೆ ಹೋಗಿದ್ವಿ, ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ ಮಾಲ್ ಆಫ್ ಏಷ್ಯಾ ಅಂತ ಅನಿಸುತ್ತೆ. ಸೊ ಆ ಒಂದು ಫೋನಿಕ್ಸ್ ಮಾಲಲ್ಲಿ ಜಸ್ಟು 49 ರುಪೀಸ್ಗೆ ಇತ್ತು. ಸೊ ಯಾರಾದರೂ ನಿಯರ್ ಬೈ ಇದ್ದರೆ ಹೋಗಿ ಚೆಕ್ ಮಾಡಿ. ಹೊರಗಡೆ ಇಡೋವಂಥ ತರಕಾರಿಗಳನ್ನ ಜೋಡಿಸ್ಕೊಂಡಿದ್ದಾಯಿತು. ಈಗ ಸೊಪ್ಪು ಉಳಿದಿರೋವಂಥ ತರಕಾರಿಗಳನ್ನ ಜೋಡಿಸ್ಕೊಳ್ಳೋಣ. ಫಸ್ಟಿಗೆ ನಾನು ಎಲ್ಲದನ್ನ ತೆಗೆದು ಹೊರಗಡೆ ಇಡ್ತಾ ಇದ್ದೀನಿ. ಕೆಲವೊಂದು ಕಾಳುಗಳೆಲ್ಲನೂ ಸುಡ್ಕೊಳ್ಬೇಕಾಗುತ್ತೆ ನೋಡಿ. ಎಲ್ಲದನ್ನು ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅಂದರೆ ಕವರ್ಸ್ಗೆ ಹಾಕಿ ಇಟ್ಬಿಟ್ಟಿದ್ದೀನಿ. ಜಿಪ್ ಲಾಕ್ ಕವರ್ಸ್ ಖಾಲಿ ಆಗಿರೋ ಕಾರಣ ನಾನು ಇದೇ ಕವರ್ಸಲ್ಲೇ ಒಂದು ನ್ಯೂಸ್ ಪೇಪರ್ನ ಹಾಕಿ ಎಲ್ಲ ತರಕಾರಿಗಳನ್ನ ಸಪ್ರೇಟಾಗಿ ಸುತ್ತಿ ಇಟ್ಟಿದ್ದೀನಿ. ಈಗ ಇದೆಲ್ಲದನ್ನು ಕೂಡ ಆರ್ಗನೈಸ್ ಮಾಡ್ಕೊಳ್ಬೇಕಾಗಿತ್ತೆ. ಅದಕ್ಕಿಂತ ಮುಂಚೆ ಫ್ರಿಜ್ನ ಒಂದ್ಸರಿ ನೀಟಾಗಿ ಒರೆಸ್ಕೊಳ್ತೀನಿ. ಫ್ರಿಜ್ನ ಯಾವಾಗಾದರೂ ಒಂದ್ಸರಿ ಒರೆಸ್ಬೇಕಾದ್ರೆ ಸ್ವಿಚ್ನ ಆಫ್ ಮಾಡಿ ಒರೆಸ್ಕೊಳ್ಬೇಕಾಗತ್ತೆ. ಈಗ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ, ಇದರಲ್ಲಿ ಒಂದು ಸ್ಪೂನಷ್ಟು ಅಡುಗೆಗೆ ಯೂಸ್ ಮಾಡುವಂಥ ಸೋಡಾ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲೇ ಒಂದು 2-3 ಡ್ರಾಪಷ್ಟು ವಿಮ್ ಲಿಕ್ವಿಡ್ನ ಕೂಡ ಹಾಕ್ಕೊಳ್ಳಿ. ಇದು ವಾಟರ್ ಮಿಕ್ಸ್ ಮಾಡೋದ್ರಿಂದ 2-3 ಡ್ರಾಪ್ ಹಾಕ್ತಾ ಇದ್ದೀನಿ, ಇಲ್ಲ ಅಂದರೆ ಜಸ್ಟ್ ನೀವು 1/2 ಡ್ರಾಪಷ್ಟು ಹಾಕಿದ್ರೂ ಕೂಡ ಸಾಕಾಗುತ್ತೆ. ಒಂದು ಕಾಟನ್ ಬಟ್ಟೆನ ತಗೊಂಡು ಈ ನೀರಲ್ಲಿ ನೀಟಾಗಿ ಇಟ್ಕೊಂಡಿದ್ದೀನಿ. ಫ್ರೀಜರಲ್ಲಿ ಏನೂ ಹೊರಗಡೆ ತೆಗೆದಿಟ್ಟಿಲ್ಲ, ಬಟ್ ಆದರೂ ಕೂಡ ಒಂದ್ಸರಿ ರೀಅರೇಂಜ್ ಮಾಡಿಕೊಂಡು ನೀಟಾಗಿ ಒರೆಸ್ಕೊಳ್ತೀನಿ. ಕೆಲವೊಂದ್ಸರಿ ಐಸ್ ಕ್ರೀಮ್ ಎಲ್ಲನೂ ಎಕ್ಸ್ಪೈರಿ ಆಗಿರುತ್ತೆ, ಆಗ ತೆಗ್ದಾಕ್ಬಿಟ್ರೆ ಬೆಟರು, ಇಲ್ಲಾಂದರೆ ಎಲ್ತ್ ಇಶ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಕೆಲವೊಂದು ಸ್ಪೈಸಸ್ನೆಲ್ಲ ಕೂಡ ನಾನು ಈ ರೀತಿ ಸೈಡಲ್ಲಿ ಡೋರಲ್ಲಿ ಇಟ್ಟಿರ್ತೀನಿ, ಅದನ್ನೆಲ್ಲ ಕೂಡ ರೀಅರೇಂಜ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಿಜ್ ಸೆಕ್ಷನ್ಗೆ ಬರೋಣ. ಎಗ್ ಟ್ರೇ ಇರ್ಬೋದು, ಅಲ್ಲಿಡೋವಂಥ ಫುಡ್ ಕಲರ್ಸು, ಚಾಕ್ಲೇಟ್ಸು, ಆ ಒಂದು ಟ್ರೇಸ್ ಎಲ್ಲನೂ ನೀಟಾಗಿ ತೆಗೆದುಬಿಟ್ಟು ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ತರಕಾರಿ ತರೋ ಪ್ರತಿ ಸರಿ ಕೂಡ ನೀಟಾಗಿ ಈ ರೀತಿ ಒರೆಸ್ಕೊಳ್ಳೋದ್ರಿಂದ ಫ್ರಿಜ್ನ ಡೀಪ್ ಕ್ಲೀನಿಂಗ್ ಅವಶ್ಯಕತೆಯೇ ಇರಲ್ಲ. ಒಂದು ವೇಳೆ ಫ್ರಿಜ್ನ ಡೀಪ್ ಕ್ಲೀನ್ ಮಾಡಬೇಕು ಯಾವ ರೀತಿ ಅಂತ ಗೊತ್ತಾಗಬೇಕು ಅಂದರೆ ಈಗಾಗಲೇ ನಾನು ಆ ವೀಡಿಯೋಸ್ನೆಲ್ಲೂ ಶೇರ್ ಮಾಡಿದ್ದೀನಿ. ಕ್ಲೀನಿಂಗ್ ವೀಡಿಯೋ ಪ್ಲೇಲಿಸ್ಟ್ ಅನ್ನೋದ್ರಲ್ಲಿ ನಿಮಗೆ ಆ ವೀಡಿಯೋ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ನಾನು ಏನೇನು ಜೋಡಿಸ್ತೀನಿ, ಯಾವ ರೀತಿ ಜೋಡಿಸ್ತೀನಿ. ತುಂಬ ದಿನಗಳವರೆಗೂ ತರಕಾರಿನ ಫ್ರೆಶಾಗಿ ಇಟ್ಕೊಳ್ಬೇಕು ಅಂದರೆ ಯಾವ ರೀತಿ ಟಿಪ್ಸ್ನೆಲ್ಲ ಫಾಲೋ ಮಾಡ್ಬೋದು ಅನ್ನೋದನ್ನು ನೀವು ಆ ವಿಡಿಯೋದಲ್ಲಿ ನೋಡ್ಬೋದು. ಈಗ ಜಸ್ಟ್ ನಾನು ಈ ರೀತಿ ಮೇಲಿಂದ ಮೇಲೆ ಮಾತ್ರ ಒರೆಸ್ತಾ ಇದ್ದೀನಿ, ಎಲ್ಲೂ ಕೂಡ ಟ್ರೇಸ್ನ ನಾನು ಓಪನ್ ಮಾಡ್ತಾ ಇಲ್ಲ. ಈ ರೀತಿ ಎಲ್ಲದನ್ನು ನಾನು ರೀಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಈಗ ವೆಜಿಟೇಬಲ್ಸ್ ಎಲ್ಲನೂ ಇಡೋ ಅಂತಹ ಒಂದು ಬಾಕ್ಸ್ನ ಕೂಡ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ವೆಜಿಟೇಬಲ್ಸ್ನ ಕೂಡ ನಾನು ನೀಟಾಗಿ ಜೋಡಿಸ್ಕೊಂಡಿದ್ದಾಗಿದೆ. ಜೋಡಿಸ್ಕೊಂಡಿದ್ದ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಬಟ್ ನಿಮಗೆ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರ್ಬೋದು, ಬಿಕಾಸ್ ನಾನು ಫ್ಲ್ಯಾಶ್ ಲೈಟ್ನ ಆನ್ ಮಾಡೋದು ಮರ್ತುಬಿಟ್ಟಿದ್ದೆ ಸೊ ವಿಡಿಯೋ ತೆಗಿಬೇಕಾದ್ರೆ. ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಕ್ವಾಲಿಟಿ ವೈಸು ನಿಮಗೆ ಕಡಿಮೆ ಕಾಣಿಸ್ತಾ ಇರ್ಬೋದು. ನೋಡಿ ಎಲ್ಲದನ್ನು ನೀಟಾಗಿ ಆರ್ಗನೈಸ್ ಮಾಡಿದ್ದಾದಮೇಲೆ ಈ ರೀತಿಯಾಗಿದೆ. ತರಕಾರಿ ರೆಡಿ ಇದ್ದರೆ ಅಡುಗೆನ ಬೇಗ ಮಾಡ್ಬೋದು, ಇಲ್ಲಾಂದರೆ ಏನು ಅಡುಗೆ ಮಾಡಬೇಕು ಅನ್ನೋ ಒಂದು ಕ್ವೆಶನ್ ಮಾರ್ಕಲ್ಲೇ ನಿಂತ್ಕೊಂಡ್ಬಿಟ್ಟಿರ್ತೀವಿ. ಸೊ ಆರ್ಗನೈಸ್ ಎಲ್ಲನೂ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ, ನೀವೇ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟು ಒಂದು 5-6 ದಿನ ಆದಮೇಲೆ ವಾಪಸ್ ಮನೆಗೆ ಬಂದಾಗ, ಸೊ ಆ ಬಟ್ಟೆಗಳೆಲ್ಲ ವಾಶ್ ಮಾಡೋದ್ರಲ್ಲಿ, ಆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲನೂ ಹುಡ್ಕೋದ್ರಲ್ಲಿ ನಾವು ಎಲ್ಲ ಪ್ರಾಡಕ್ಟ್ಸ್ನ ಒಂದು ಕಡೆ ಡಂಪ್ ಮಾಡಿರ್ತೀವಿ, ಮತ್ತೆ ರೀಅರೇಂಜ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ ಸೇಮ್ ವೇಲೇ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಡ್ರಾಸಲ್ಲಿ ಯಾವುದ್ರಲ್ಲಿ ಏನಿದೆ ಅನ್ನೋದು ಕ್ಲಾರಿಟಿಯಾಗಿ ಗೊತ್ತಾಗ್ತಾ ಇಲ್ಲ, ಅಷ್ಟು ಮೆಸ್ಅಪ್ ಆಗಿದೆ. ಸೊ ಇದನ್ನು ನಾನು ಈಗ ನೀಟಾಗಿ ರೀಅರೇಂಜ್ ಅನ್ನೋದು ಮಾಡ್ಕೊಳ್ಬೇಕಾಗತ್ತೆ. ಈಗ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸೊ ಕ್ಲೀನ್ ಎಲ್ಲ ಆದಮೇಲೆ, ಐ ಮೀನ್ ನಾನು ರೀಅರೇಂಜ್ ಮಾಡಿದಾದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಆಗ ನಿಮಗೆ ಡೆಫಿನೆಟ್ಲಿ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಫಸ್ಟಿಗೆ ನಾನು ಒಂದೊಂದನ್ನು ಸಪ್ರೇಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಒಂದೇ ಸರಿ ಕ್ಲೀನ್ ಮಾಡೋದಕ್ಕಿಂತ ಒಂದರಲ್ಲಿರೋ ಐಟಮ್ಸ್ನೆಲ್ಲ ತೆಗೆದುಬಿಟ್ಟು ಅದನ್ನು ಕ್ಲೀನ್ ಮಾಡಿ ಅರೇಂಜ್ ಮಾಡಿದಾದಮೇಲೆ ನೆಕ್ಸ್ಟ್ ಒನ್ ಓಪನ್ ಮಾಡಿದ್ರೆ ಬೆಟರ್ ಅನ್ನೋದ್ರಿಂದ, ಈಗ ನೋಡ್ತಾ ಇದ್ದೀರಲ್ಲ ಫಸ್ಟ್ ರ್ಯಾಕ್ನ ನಾನು ಓಪನ್ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಸ್ವೀಟ್ ಬಾಕ್ಸು, ಸ್ವೀಟ್ ಎಲ್ಲ ತೊಗೊಂಡಾಗ, ಡ್ರೈ ಫ್ರೂಟ್ಸ್ ತೊಗೊಂಡಾಗ ಈ ರೀತಿ ಸೆಕ್ಷನ್ಸ್ ಇರುತ್ತೆ ಅಲ್ವಾ, ಆ ಬಾಕ್ಸ್ನ ನಾನು ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸರಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇದೆರಡು ಸ್ಟಿಫಾಗಿ ನಿಲ್ಲಿ ಅನ್ನೋದ್ರಿಂದ ಒಂದು ಖಾಲಿ ಜ್ಯುವೆಲರಿ ಬಾಕ್ಸ್ನ ಅದಕ್ಕೆ ಈ ರೀತಿಯಾಗಿ ಇಟ್ಟಿದ್ದೀನಿ. ಸೆಕ್ಷನ್ ಇರೋ ಕಾರಣ ನಾವು ಯಾವ ಐಟಮ್ ಬೇಕೋ ಅದರಲ್ಲಿ ಇಟ್ಕೊಳ್ಬೋದು. ನೋಡಿದ್ರಲ್ಲ ಈ ರೀತಿ ಇಟ್ಕೊಂಡಿದ್ದೀನಿ. ಈಗ ಈ ಐಟಮ್ಸ್ನೆಲ್ಲ ನಾನು ಸೆಗ್ರಿಗೇಟ್ ಮಾಡ್ಕೊಳ್ತೀನಿ, ಯಾಕಂದರೆ ಎಲ್ಲ ಐಟಮ್ಸು ಕೂಡ ಮೆಸ್ಅಪ್ ಆಗಿಬಿಟ್ಟಿದೆ. ಮಕ್ಕಳದು, ಡೈಲಿ ವೇರು, ಸ್ಕಿನ್ ಕೇರು, ಹೇರ್ ಕೇರು ಎಲ್ಲನೂ ಕೂಡ ಮೆಸ್ಅಪ್ ಆಗಿರೋದ್ರಿಂದ ನಾನು ನೀಟಾಗಿ ಈ ರೀತಿ ಸೆಗ್ರಿಗೇಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಅರೇಂಜ್ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾನು ಕೂಮ್ಸ್ನೆಲ್ಲ ಕೂಡ ಖಾಲಿ ಪ್ಲೇಸ್ ಸೈಡಲ್ಲಿರೋದ್ರಿಂದ ಅಲ್ಲಿಟ್ಕೊಳ್ತಾ ಇದ್ದೀನಿ. ಜಸ್ಟ್ ನೀವು ವಿಡಿಯೋ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಎಲ್ಲೆಲ್ಲಿ ಏನೇನು ಐಟಮ್ಸ್ನ ನಾನು ಜೋಡಿಸ್ಕೊಳ್ತಾ ಇದ್ದೀನಿ ಅನ್ನೋದು. ಈ ರೀತಿ ಪ್ಲ್ಯಾನ್ ಮಾಡಿ ಜೋಡಿಸ್ಕೊಳ್ಳೋದ್ರಿಂದ ನಮಗೆ ಸಪ್ರೇಟಾಗಿ ಆರ್ಗನೈಸ್ ಬೈ ಮಾಡುವಂಥ ಅವಶ್ಯಕತೆಯೇ ಇರಲ್ಲ. ಇರೋವಂತಹ ವೇಸ್ಟ್ ಐಟಮ್ಸಿಂದ 0 ಕಾಸ್ಟಲ್ಲೇ ನಾವು ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಬೋದು.
ನೆಕ್ಸ್ಟ್ ರ್ಯಾಕು ಇದನ್ನು ಕೂಡ ಎಂಟಿ ಮಾಡ್ಕೊಳ್ತೀನಿ. ಎಂಟಿ ಆಗಿದೆ. ನೀಟಾಗಿ ಒಂದು ಡಿ ಐ ವೈ ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಯೂಸ್ ಮಾಡೋಂಥ ಎಸೆನ್ಷಿಯಲ್ಸ್ನ ಇಡ್ತೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಸೂಜಿ ದಾರ, ನಾರ್ಮಲಾಗಿ ಏನಾದರೂ ಬಟನ್ಸ್ ಏನಾದರೂ ಕಿತ್ತೋದ್ರೆ ಎಮರ್ಜೆನ್ಸಿಗೆ ಇರಲಿ ಅನ್ನೋದ್ರಿಂದ ಎಲ್ಲದನ್ನು ಇದರಲ್ಲಿ ಒಂದು ಬಾಕ್ಸಲ್ಲಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಮೆಡಿಸಿನ್ಸ್ ಇರ್ಬೋದು, ಒಂದು ಪುಟ್ ಪುಟ್ಟದಾಗಿರೋಂಥ ಫೇಸ್ ವಾಶು, ಬ್ರಷು, ಟೂತ್ಪೇಸ್ಟು ಎಲ್ಲದನ್ನ ಕೂಡ ಆ ಬಾಕ್ಸಲ್ಲಿ ಇಟ್ಕೊಳ್ತೀನಿ. ಇದರಲ್ಲಿ ಬಂದು ಎಲ್ಲ ಕ್ಲಿಪ್ಸ್ನ ಇಟ್ಕೊಂಡಿದ್ದೀನಿ. ಸೊ ಒಂದು ಬಾಕ್ಸಲ್ಲಿ ಕ್ಲಿಪ್ಸ್ನ ಇಟ್ಕೊಂಡ್ರೆ ಯಾವ್ದು ಬೇಕೋ ಅದು ಈಸಿಯಾಗಿ ತೊಗೊಳ್ಬೋದು ಅನ್ನೋದ್ರಿಂದ ವೈಟ್ ಕಲರ್ ಬಾಕ್ಸಲ್ಲಿ ಬಂದು ಪುಟ್ ಪುಟ್ಟದಾಗಿರುವಂಥ ಮಿನಿ ಬಾಕ್ಸಸ್ನ ಇಟ್ಟಿದ್ದೀನಿ. ಹೊರಗಡೆ ಹೋಗಬೇಕಾದ್ರೆ ಶಾಂಪೂಸ್ ಎಲ್ಲನೂ ಕ್ಯಾರಿ ಮಾಡ್ಬೋದು ಅನ್ನೋದ್ರಿಂದ ಈಗ ನೋಡಿ ಪೂರ್ತಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಮೊದಲು ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ ಅಂತ ಡಿಫ್ರೆನ್ಸ್ನ ನೀವೇ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟು ಮೆಸ್ಅಪ್ ಆಗಿರುವಂತಹ ಬ್ಯಾಂಗಲ್ಸ್ನ, ಹೇರ್ಗೆ ಹಾಕ್ಕೊಳ್ಳುವಂತಹ ಹೇರ್ ಆಕ್ಸೆಸರೀಸ್ನ ಎಲ್ಲದನ್ನ ಜೋಡಿಸ್ಕೊಳ್ಳೋಣ. ಈಗಾಗಲೇ ನಾನು ಒಂದ್ಸರಿ ಶೇರ್ ಮಾಡಿದ್ದೀನಿ, ಇದು ಬ್ಯಾಂಗಲ್ ಆರ್ಗನೈಸರು, ಇದರಲ್ಲೇ ನಾವು ರಿಬ್ಬನ್ಸ್ನ ಕೂಡ ನಾವು ಜೋಡಿಸ್ಕೊಳ್ಬೋದು. ಇದು ನೋಡೋಕ್ಕೆ ಈ ರೀತಿಯಾಗಿರುತ್ತೆ. ಇದರಲ್ಲಿ ಎಲ್ಲ ರೀತಿಯಾಗಿರುವಂಥ ರಿಬ್ಬನ್ಸ್ನ ಜೋಡಿಸ್ಕೊಳ್ತೀನಿ. ಈ ರೀತಿ ನಾವು ಸ್ಯಾಟಿನ್ ರಿಬ್ಬನ್ಸ್ನ ಯೂಸ್ ಮಾಡೋದ್ರಿಂದ ಏರ್ ಫಾಲ್ ಅನ್ನೋದು ಕಂಟ್ರೋಲ್ ಆಗುತ್ತೆ. ಅಂದರೆ ನಾರ್ಮಲಾಗಿ ಕಾಟನ್ ರಿಬ್ಬನ್ಸ್ನೆಲ್ಲ ಯೂಸ್ ಮಾಡ್ತಾ ಇದ್ದರೆ ಅದ್ರ ಜೊತೆಗೇ ಕೂದಲು ಕೂಡ ಬಂದ್ಬಿಡುತ್ತೆ ಅಲ್ವಾ ನಾವು ತೆಗೆದಾಗ. ಬಟ್ ಈ ರೀತಿ ಸ್ಯಾಟಿನ್ ಮೆಟೀರಿಯಲಿಂದ ಮಾಡಿರುವಂಥ ರಿಬ್ಬನ್ಸ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಅದು ಯಾವುದೇ ರೀತಿಯಾಗಿರುವಂಥ ಪ್ರಾಬ್ಲಮ್ ಆಗದಿರ, ನಾವು ಜಡೆಯಿಂದ ರಿಬ್ಬನ್ ತೆಗೆದಿದ ಕೂಡಲೇ ಈಸಿಯಾಗಿ ಸ್ಮೂತಾಗಿ ಹೊರಗಡೆ ಬರುತ್ತೆ, ಯಾವುದೇ ರೀತಿ ಕೂದಲು ಕೂಡ ಅದರಲ್ಲಿ ಬರಲ್ಲ. ನೋಡಿ, ರೀಅರೇಂಜ್ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಈ ಒಂದು ಈ ಒಂದು ಆರ್ಗನೈಸರು ಈ ರೀತಿಯಾಗಿದೆ. ಡೆಫಿನೆಟ್ಲಿ ಈ ಲುಕ್ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ. ನೆಕ್ಸ್ಟು, ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಅವರ ಏರ್ ಆಕ್ಸೆಸರೀಸ್ ಅಂತೂ ತುಂಬಾ ಇರುತ್ತೆ. ಹೇರ್ ಕ್ಲಿಪ್ಸ್ ಇರ್ಬೋದು, ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಅದನ್ನು ಆರ್ಗನೈಸ್ ಮಾಡೋದಕ್ಕೋಸ್ಕರ ನಾನು ಈ ಒಂದು ಆಕ್ಸೆಸರಿನ ಯೂಸ್ ಮಾಡ್ತಾ ಇದ್ದೀನಿ. ಐ ಮೀನ್, ಇದು ನೋಡೋಕ್ಕೆ ಈ ರೀತಿಯಾಗಿರುತ್ತೆ. ಮೇಲೆ ನಾವು ಎಲ್ಲಿ ಬೇಕೋ ಅಲ್ಲಿ ನೇತಾಕೋಕ್ಕೆ ಒಂದು ಟ್ಯಾಗ್ ಕೊಟ್ಟಿರ್ತಾರೆ, ಕೆಳಗಡೆ ಒಂದು ನಾಟ್ನ ಹಾಕ್ಕೊಂಡ್ರೆ ಈ ರೀತಿ ಎಲ್ಲ ಏರ್ಗೆ ಸಂಬಂಧಪಟ್ಟಿರುವಂಥ ಮಿನಿ ಕ್ಲಿಪ್ಸ್ನ ಈ ರೀತಿ ನಾವು ಆರ್ಗನೈಸ್ ಮಾಡ್ಕೊಳ್ಬೋದು. ಅದನ್ನು ನಾನು ಆಮೇಲೆ ತೋರಿಸ್ತೀನಿ. ಮೊದಲಿಗೆ ನಾನು ಮೇಕಪ್ ಐಟಮ್ಸ್ನ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಒಂದು ವೇಸ್ಟ್ ಪ್ಲೇಟ್ನ ತೊಗೊಂಡಿದ್ದೀನಿ, ಇದು ಪಿಂಗಾಣಿದು. ಇದು ಬಂದು ಈ ಬಾಕ್ಸು ನೀವು ಈಗಾಗಲೇ ಗೊತ್ತೇ ಇರುತ್ತೆ, ಸೋಂಪು ಕಾಳೆಲ್ಲನೂ ಕಲರ್ ಕಲರ್ಫುಲ್ದೆಲ್ಲ ಬರುತ್ತಲ್ವ, ಅದನ್ನ ಹಾಕೋಕ್ಕೆ ಯೂಸ್ ಮಾಡಿರ್ತಾರೆ. ಇದು ಖಾಲಿ ಆದಮೇಲೆ ನಾನು ಇದನ್ನು ಸೊ ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸರಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಬ್ರಷಸ್ ಇರ್ಬೋದು ಅಥವಾ ನಾವು ಮೇಕಪ್ಗೆ ಯೂಸ್ ಮಾಡೋವಂತಹ ಎಲ್ಲ ಕಾಸ್ಮೆಟಿಕ್ಸ್ನ ಈ ರೀತಿ ನಾವು ಜೋಡಿಸ್ಕೊಳ್ಬೋದು. ಒಂದು ಪುಟ್ಟದಾಗಿರುವಂಥ ತೊಗೊಂಡು ಯಾವ್ಯಾವ್ದು ಉದ್ದ ಕಡಿಮೆ ಇರುತ್ತೋ ಅದನ್ನೆಲ್ಲ ಇದರಲ್ಲಿ ನಾನು ಈ ರೀತಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನೈಲ್ ಪೇಂಟ್ ರಿಮೂವರ್ ಆದಷ್ಟು ಇಲ್ಲೇನು ತೋರಿಸ್ತಾ ಇದ್ದೀನಿ, ಈ ರೀತಿ ತೊಗೊಳ್ಬೇಡಿ, ಇದು ನೀಟಾಗಿ ವರ್ಕ್ ಆಗಲ್ಲ. ಸೊ ಈ ರೀತಿ ಪಿಂಕ್ ಕಲರ್ದೆಲ್ಲ ಇರುತ್ತೆ ಅಲ್ವಾ, ಇದನ್ನು ತೊಗೊಳ್ಳಿ. ಅಂದರೆ ಕಲರ್ ಅಂತಲ್ಲ, ಫಸ್ಟಿಗೆ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಆ ಬ್ರ್ಯಾಂಡ್ ಯಾವುದಿದೆ ನೋಡಿಕೊಂಡು ಅದನ್ನು ತೊಗೊಳ್ಬೇಡಿ, ಅದು ಕರೆಕ್ಟಾಗಿ ವರ್ಕ್ ಆಗಲ್ಲ. ಎಲ್ಲದನ್ನು ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದಾದಮೇಲೆ ಅದರ ಪ್ಲೇಸ್ಗೆ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ವೇಸ್ಟ್ ಐಟಮ್ಸಿಂದಲೇ ನಾವು ಜೋಡಿಸ್ಕೊಳ್ಳೋದ್ರಿಂದ ನಮ್ಗೆ ಯಾವ್ದು ರೀತಿ ಬೇಕೋ ಆ ರೀತಿ ನಾವು ಜೋಡಿಸ್ಕೊಳ್ಬೋದು. ನೆಕ್ಸ್ಟು, ಒಂದು ವೇಳೆ ನಮಗೆ ಅದಕ್ಕೆ ಕರೆಕ್ಟಾಗಿ ಸೂಟ್ ಆಗುವಂಥ ಯಾವುದಾದ್ರೂ ಒಂದು ಆರ್ಗನೈಸರ್ ಸಿಕ್ಕಿದ್ರೆ ಬೈ ಮಾಡ್ಬೋದು. ನೆಕ್ಸ್ಟು, ನಾನು ಆಗಲೇ ತೋರಿಸ್ದೆ ಅಲ್ವಾ, ಮಕ್ಕಳ ಹೇರ್ ಆಕ್ಸೆಸರೀಸು. ನೋಡಿ, ಈ ರೀತಿ ನಾವು ಎಲ್ಲಿ ಬೇಕೋ ಅಲ್ಲಿ ನೇತಕ್ಕೊಳ್ಬೋದು. ಇದರಲ್ಲಿ ನಾನು ಒನ್ ಬೈ ಒನ್ ಎಲ್ಲದನ್ನು ಜೋಡಿಸಿದ್ದೀನಿ. ನೋಡಿ, ಯಾವ್ಯಾವುದು ಏರ್ ಕ್ಲಿಪ್ಸ್ ಇದೆ ಅನ್ನೋದು ಕರೆಕ್ಟಾಗಿ ನಮಗೆ ಗೊತ್ತಾಗುತ್ತೆ. ವಿಸಿಬಲ್ ಇರೋದ್ರಿಂದ ನಮ್ಗೆ ಯಾವ್ದು ಮ್ಯಾಚಿಂಗ್ ಆಗುತ್ತೋ ಅದನ್ನು ಈಸಿಯಾಗಿ ತೆಗೆದು ಕೂಡ ಹಾಕ್ಕೊಳ್ಬೋದು. ಒಂದು ವೇಳೆ ಸಣ್ಣ ಮಕ್ಕಳು ಮನೆಯಲ್ಲಿದ್ದರೆ ಹೇರ್ ಬ್ಯಾಂಡ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದರೆ ಅದನ್ನು ಕೂಡ ಇದೇ ರೀತಿಯೇ ಆರ್ಗನೈಸ್ ಮಾಡ್ಕೊಳ್ಬೋದು. ಬಟ್ ನಾನು ಇಲ್ಲಿ ಹೇರ್ ಬ್ಯಾಂಡ್ಸ್ನ ಇಲ್ಲೇ ನಾನು ಆರ್ಗನೈಸ್ ಮಾಡ್ತಾ ಇಲ್ಲ, ಸಪ್ರೇಟಾಗಿ ಇದಕ್ಕೂ ಕೂಡ ಒಂದು ಸ್ವೀಟ್ ಬಾಕ್ಸ್ನ ಯೂಸ್ ಮಾಡಿದ್ದೀನಿ. ನೋಡಿ, ಇದು ಸ್ವೀಟ್ ಬಾಕ್ಸು, ಕಾಂತಿ ಸ್ವೀಟ್ಸ್ದು. ಎಂಟಿ ಆಗಿರುತ್ತಲ್ಲ, ಐ ಮೀನ್ ಖಾಲಿ ಆಗಿರುತ್ತಲ್ವ, ಆ ಬಾಕ್ಸ್ನ ತೊಗೊಂಡು ಈ ರೀತಿ ಎಲ್ಲ ಹೇರ್ ಬ್ಯಾಂಡ್ಸ್ನ ಇದರಲ್ಲೇ ಇಟ್ಕೊಳ್ತಾ ಇದ್ದೀನಿ. ಸದ್ಯಕ್ಕೆ ಮಕ್ಕಳಿಗೆ ಹೇರ್ ಕಟ್ಟಿಂಗ್ ಮಾಡಿಸಿರೋದ್ರಿಂದ ಹೇರ್ ಬ್ಯಾಂಡ್ಸ್ನ ಅಷ್ಟೊಂದು ಯೂಸ್ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಒಂದು ಟ್ರೇ ರೀತಿಯಲ್ಲಿ ಈ ಒಂದು ಸ್ವೀಟ್ ಬಾಕ್ಸ್ನ ಯೂಸ್ ಮಾಡಿದ್ದೀನಿ. ಎಕ್ಸ್ಟ್ರಾ ಏರ್ ಆಕ್ಸೆಸರೀಸ್ ಎಲ್ಲನೂ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಒನ್ ಬೈ ಒನ್ ಇದನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳೋಣ. ಸಣ್ಣ ಮಕ್ಕಳು ಮನೆಯಲ್ಲಿದ್ದರೆ ಅವ್ರದ್ದು ತುಂಬ ಆಕ್ಸೆಸರೀಸ್ ಅನ್ನೋದು ಇರುತ್ತೆ. ಬಟ್ ಈ ರೀತಿ ನಾವು ಅವಾಗವಾಗ ಕ್ಲೀನ್ ಮಾಡ್ತಾಯಿದ್ರೆ, ರೀಅರೇಂಜ್ ಅನ್ನೋದು ಮಾಡ್ತಾಯಿದ್ರೆ ಏನು ಆಕ್ಸೆಸರೀಸ್ ಇದೆ, ನೆಕ್ಸ್ಟ್ ಟೈಮ್ ನಾವು ಏನು ಬೈ ಮಾಡಬಾರ್ದು ಅನ್ನೋ ಒಂದು ಐಡಿಯಾ ಅನ್ನೋದು ಸಿಗುತ್ತೆ. ಇಲ್ಲಿ ಎಲ್ಲ ಕಡೆ ಕೂಡ ನಾನು ಕಾರ್ಬೋರ್ಡ್ ಬಾಕ್ಸಸ್ನ ಯೂಸ್ ಮಾಡಿದ್ದೀನಿ, ಮೇಯ್ನಾಗಿ ಸ್ವೀಟ್ ಬಾಕ್ಸಸ್ನೇ ಯೂಸ್ ಮಾಡಿದ್ದೀನಿ. ಇದು ಬಂದು ಫೋನ್ ಬಾಕ್ಸು, ಇದರಲ್ಲಿ ಹೊಸದಾಗಿ ತೊಗೊಂಡಿರುವಂಥ ಏರ್ ಪಿನ್ಸು, ಸೇಫ್ಟಿ ಪಿನ್ಸು ಎಲ್ಲದನ್ನು ಕೂಡ ಇಟ್ಕೊಳ್ತೀನಿ. ಇನ್ನೊಂದು, ಐ ಮೀನ್ ಆ ಒಂದು ಫೋನ್ ಬಾಕ್ಸ್ ಕ್ಯಾಪ್ ಇರುತ್ತಲ್ವ, ಅದರಲ್ಲಿ ನಾನು ಎಲ್ಲ ನೈಲ್ ಪಾಲಿಷಸ್ಸು, ಮಿನಿ ಲಿಪ್ಸ್ಟಿಕ್ ಎಲ್ಲ ಏನಿರುತ್ತೆ ಮಕ್ಕಳದು ಅದನ್ನು ಈ ರೀತಿ ಇಟ್ಕೊಳ್ತಾ ಇದ್ದೀನಿ.
ಮಕ್ಕಳ ಬರ್ತ್ಡೇಸ್ಗೆಲ್ಲ ಹೋದಾಗ ಸೊ ರಿಟರ್ನ್ ಗಿಫ್ಟಾಗಿ ಕ್ರಯಾನ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನು ಕೂಡ ಬಿಸಾಡಿದಿರ ಒಂದು ಬಾಕ್ಸಲ್ಲಿ ಹಾಕಿಡ್ತೀನಿ. ಮನೆ ಹತ್ರ ಯಾರಾದರೂ ಸಣ್ಣ ಮಕ್ಕಳು ಬಂದರೆ ಅವ್ರಿಗೆ ಕೊಡ್ಬೋದು ಅನ್ನೋದ್ರಿಂದ. ಇಲ್ಲಿ ನೋಡಿ ಎಲ್ಲ ಬ್ಯಾಗ್ಸ್ನ ಇಟ್ಟಿದ್ದೀನಿ, ಟ್ರಾವೆಲ್ ಮಾಡಬೇಕಾದ್ರೆ ಯೂಸ್ ಮಾಡುವಂಥ ಬಾಕ್ಸಸ್ಸು, ಡೈಪರ್ ಬ್ಯಾಗು, ಬ್ಯಾಕ್ ಸೈಡು ನಾನು ಎಮ್ ಟಿ ಸ್ವೀಟ್ ಬಾಕ್ಸಸ್ನ ಇಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಏನಾದರೂ ನಾವು ಆರ್ಗನೈಸ್ ಮಾಡ್ಕೊಳ್ಬೇಕಂದ್ರೆ ಯೂಸ್ ಆಗುತ್ತೆ ಅನ್ನೋದ್ರಿಂದ. ಈ ಒಂದು ನೋಡಿ ಈ ಪೌಚಸ್ಸಲ್ಲಿ, ಐ ಮೀನ್ ಕಲರ್ಫುಲ್ ಆಗಿದೆ ಅಲ್ವಾ, ಇದರಲ್ಲೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಐಟಮ್ಸ್ನ ನಾನು ಸೆಗ್ರಿಗೇಟ್ ಮಾಡಿ ಇಟ್ಟಿದ್ದೀನಿ. ಸೊ ಈ ಒಂದು ಲುಕ್ಕು ನಿಮಗೆ ಯೂಸ್ಫುಲ್ ಆಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗೂ ಕೂಡ ಇದೆ ಅಲ್ವಾ, ಡೆಫಿನೆಟ್ಲಿ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಸೊ ನೀವು ಏನಾದರೂ ಬೇರೆ ರೀತಿ ಆರ್ಗನೈಸ್ ಮಾಡ್ತಾ ಇದ್ದರೆ, ನಿಮ್ಮ ಟಿಪ್ಸ್ ಏನಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು. ಸೊ ನನಗೂ ಕೂಡ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು, ಮೋಟಿವೇಶ್ನಲ್ ಆಗಿತ್ತು ಅಂದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ ಕ್ಲಿಕ್ ಮಾಡಿ. ಇದೊಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.